ஸ்ரீமகாணபதயே நமஃ ஸ்ரீகுருப்யோ நமஃ ஹரி ஓம். ஜோதிஷ கார்யக்ரமக்கு நிமகெல்ல ஸ்வாகத சுஸ்வாகத. நான் இவத்து நிமகே கடக ராசி டிசம்பர் திங்கள பவிஷ்யவன்னு தெரிஸ்கொடுத்தா இனி கிரகங்கள சஞ்சார மற்றும் நட்சத்திரத ஆதாரத மேலே டிசம்பர் மாசத்தில் நிமகே ஏனேனு சுப ஏனேனு அசுப பலங்கள் சிகுத்தே அந்த விசாரவன்னு தெளிஸ்தீனி. இன்னும் நம்ம சேனல்கே ஒசுபிரிவரந்தோரு சப்ஸ்கிரைப் மாடிக்கொண்டு நோட்டிஃபிகேஷன் பெல் ஒத்தி ஆக நான் முந்தே ஹாக்குவந்த லேட்டஸ்ட் வீடியோ நிமகே பேக வந்து ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಾ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಈ ಮಾಸದಲ್ಲಿ ಒಟ್ಟು ಮುಖ್ಯವಾಗಿ 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ. ಇದರಿಂದ ಡಿಸೆಂಬರ್ ಮಾಸದಲ್ಲಿ ಹಿರಿಯರು, ಸ್ನೇಹಿತರು ಅಥವಾ ಉಪಾಧ್ಯಾಯರು, ನಿಮ್ಗೆ ಯಾರು ಟೀಚ್ ಮಾಡುವಂಥ ಗುರುಗಳಿದ್ದಾರೋ ಅವರ ಜೊತೆ ನಿಮ್ಮ ವಿಶ್ವಾಸ ಅನ್ನೋದು ಮೂಡಿಸುತ್ತದೆ. ಯಾರಿಗಾದರೂ ಡೇಟು, ನೀವು ಡೆಲಿವರಿ ಡೇಟ್ ಇದ್ದರೆ ಕಟಕ ರಾಶಿ ಜಾತಕರಿಗೆ ಡಿಸೆಂಬರ್ ಮಾಸದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ತನ್ನ ಇಷ್ಟವಾದ ಕಲಾಕೃತಿಯನ್ನು ಪಡೆಯುತ್ತೀರಿ. ಕಟಕರಾಶಿ ಜಾತಕರಿಗೆ ಈ ಮಾಸ ಸಂಗೀತ, ನಾಟಕ, ಚಲನಚಿತ್ರ ಕಲೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಭರತನಾಟ್ಯಂ, ಸಂಗೀತ ಇವೆಲ್ಲವೂ ಸಹ ಕಲೆಗಳು ಬರುತ್ತೆ, ಅದರಲ್ಲಿ ಆಸಕ್ತಿ ಇರುತ್ತೆ. ಇನ್ನು ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದರೆ ಕ್ರೀಡೆಯಲ್ಲೂ ಸಹ ಮುಂದೆ ಬರ್ತೀರಿ. ಗುರುಜನ ಸಂತೋಷ, ಗುರುಗಳು ಜನ ಎಲ್ಲ ಸಂತೋಷ ಪಡ್ತಾರೆ. ಬಂಧು ಜನ ಪ್ರಾಪ್ತಿ, ಬಂಧುಗಳು ಪ್ರಾಪ್ತಿಯಾಗ್ತಾರೆ. ಪುತ್ರನಿಂದ ಲಾಭ ಆಗುತ್ತೆ, ಧನಲಾಭವಿರುತ್ತದೆ. ಧನಲಾಭ ಅನ್ನೋದು ಕಟಕರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ಇರುತ್ತೆ. ಕಟಕರಾಶಿಯವರಿಗೆ ಗುರುಬಲ, ಅದರಿಂದ ಗುರು ಸಂಚಾರ ಫಲ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಆಸಕ್ತಿ ಇರುವಂಥವ್ರು ನೋಡಿ, ನಮ್ಮ ಚಾನಲಲ್ಲಿದೆ. ಮಿತ್ರ ಸಹಾಯವಿರುತ್ತದೆ. ಜಾತಕನಿಗೆ ರೋಗ ಯಾವುದಾದ್ರೂ ಕಾಯಿಲೆ ಇದ್ದರೆ ಅದರಿಂದ ನಿವೃತ್ತಿ ಆಗ್ತೀರಿ. ಶತ್ರು ನಾಶ ಮಾಡುವಿರಿ. ಈ ಮಾಸದಲ್ಲಿ ಡಿಸೆಂಬರಲ್ಲಿ ನಿಮ್ಮದು ಉತ್ತಮ ಬೆಳವಣಿಗೆ ಕಾಣುವಿರಿ. ಮನೋಧೈರ್ಯ, ನಿಮ್ಮ ಮನಸ್ಸಿನ ಧೈರ್ಯ ಅನ್ನೋದು ಡಬಲ್ ದ್ವಿಗುಣಗೊಳ್ಳುತ್ತದೆ. ಯಾಕೆಂದರೆ 10 ಡಿಸೆಂಬರ್ 2020 ಶುಕ್ರ ಬೆಳಗ್ಗೆ 5:17 ತುಲಾರಾಶಿಯಿಂದ ವೃಷಿಕ ರಾಶಿಗೆ ಸಂಚಾರ. 15 ಡಿಸೆಂಬರ್ 2020 ರವಿ ರಾತ್ರಿ 9:32 ವೃಷಿಕ ರಾಶಿಯಿಂದ ಧನುರಾಶಿಗೆ ಸಂಚಾರ. 17 ಡಿಸೆಂಬರ್ 2020 ಬುಧ ಬೆಳಗ್ಗೆ 11:38 ರಾಶಿ ಪರಿವರ್ತನೆ ಧನುರಾಶಿಗೆ. 24 ಡಿಸೆಂಬರ್ 2020 ಮಂಗಳ ಗ್ರಹ ಬೆಳಗ್ಗೆ 10:11 ರಾಶಿ ಪರಿವರ್ತನೆ ಮೀನರಾಶಿಯಿಂದ ಮೇಷರಾಶಿಗೆ. ನಾನು ಇವೆಲ್ಲ ಗ್ರಹ ಸಂಚಾರದಿಂದ ನಿಮ್ಮ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ಭೂಮಿ ನೀವು ಈ ಮಾಸದಲ್ಲಿ ಖರೀದಿಸುವಿರಿ. ಕುಟುಂಬದಲ್ಲಿ ಸಕಲ ಸೌಕರ್ಯವನ್ನು ಹೊಂದುವಿರಿ. ನಿಮ್ಮಲ್ಲಿ ಕೆಲವರು ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗುವ ಸಂಭವವಿದೆ. ಸಾಲದ ಪ್ರಮಾಣ ಕಡಿಮೆಯಾಗುತ್ತದೆ. ನೀವೇನು ಮನೆಗಳು ಬಾಡಿಗೆ ಕೊಟ್ಟಿದ್ದರೆ ಬಾಡಿಗೆದಾರರು ನಿಮಗೆ ಸಹಕರಿಸುವರು. ಪಾಲುದಾರಿಕೆಯು ಸರಾಗವಾಗಿ ಸಾಗುತ್ತದೆ. ಆಯುಷ್ಯಗೆ ಕಂಟಕ ದೋಷ ನಿವಾರಣೆಯಾಗುತ್ತದೆ. ಅಭಿವೃದ್ಧಿಯು ಮಂದಗತಿಯಲ್ಲಿ ಸಾಗುತ್ತದೆ. ಉದ್ಯೋಗಸ್ಥರು ಶ್ರಮಕ್ಕೆ ತಕ್ಕ ಗೌರವ ಗಳಿಸುವಿರಿ. ಉದ್ಯಮಿಗಳು ಸಮಾಜದಲ್ಲಿ ನೀವು ಗುರುತಿಸಿಕೊಳ್ಳುವಿರಿ. ಒಳಬರುವ ಹಣ ನಿಮಗೆ ತೃಪ್ತಿ ನೀಡುತ್ತದೆ. ಮಹಿಳೆಯರು ಆಪ್ತರೊಂದಿಗೆ ಸೇರಿ ಆದಾಯವನ್ನು ಹೆಚ್ಚಿಸುತ್ತೀರಿ. ಶಸ್ತ್ರಚಿಕಿತ್ಸೆಗೊಳಗಾಗುವ ಸಂಭವವಿದೆ. ನಿಮ್ಮಲ್ಲಿ ಕೆಲವರು ಹೆಂಡತಿ ಮಕ್ಕಳಿಂದ ದೂರವಿರಬೇಕಾಗಬಹುದಾದಂತಹ ಪರಿಸ್ಥಿತಿ ಉದ್ಭವ ಆಗ್ಬೋದು. ಪುರುಷರಾಗಿದ್ದರೆ, ಸ್ತ್ರೀಯಾಗಿದ್ದರೆ ಗಂಡನಿಂದ ದೂರ ಇರುವಂತಹ ಪರಿಸ್ಥಿತಿ ಬರಬಹುದು. ಎಚ್ಚರವನ್ನು ವಹಿಸಿ ಪರಿಹಾರ ಏನು ಮಾಡ್ಕೋಬೇಕು. ಕಟಕರಾಶಿಯವರು ಡಿಸೆಂಬರ್ ಮಾಸದಲ್ಲಿ ಇದ್ದರೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿರಿ. ಬೆಲ್ಲ ಮತ್ತು ವಸ್ತ್ರಗಳನ್ನು ಈ ಮಾಸ ಡಿಸೆಂಬರ್ 2020 ದಾನವನ್ನು ಮಾಡಿ. ಗುರುಜಿ, ನಮ್ಮ ಹತ್ರ ಜಾತಕ ಇಲ್ಲ, ನಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನಮ್ಮದು ಸ್ಕೂಲಲ್ಲಿರೋ ಡೇಟ್ ಆಫ್ ಬರ್ತೇ ಬೇರೆ, ನಮ್ಮಮ್ಮ ಇರೋ ಡೇಟ್ ಆಫ್ ಬರ್ತೇ ಬೇರೆ, ಹಂಗಂತ ಇರೋವಂಥವರು ನೀವು ಫೇಸ್ ರೀಡಿಂಗ್, ಮುಖ ಸಾಮುದ್ರಿಕ ಶಾಸ್ತ್ರ ಅಥವಾ ಹಸ್ತ ಸಾಮುದ್ರಿಕ ಶಾಸ್ತ್ರ, ಯಾಕೆಂದರೆ ಕೈಯಲ್ಲಿರುವಂಥ ರೇಖೆಗಳನ್ನ ನೋಡಿ ನಾರದ ಮುನಿಗಳು ಪಾರ್ವತಿದೇವಿಗೆ ಹೇಳ್ತಾರೆ, ನೀನು ಈಶ್ವರ ಶಿವನನ್ನೇ ಮದುವೆ ಆಗ್ತೀಯ ಅಂತ.
ಆದ್ದರಿಂದ ಕೈಯಲ್ಲಿರೋ ರೇಖೆ ನೋಡಿ ನಿಮ್ಮ ಭವಿಷ್ಯವನ್ನು ನೀವು ತಿಳ್ಕೋಬೋದು. ಅದರ ಫೇಸ್ ರೀಡಿಂಗ್, ನಿಮ್ಮ ಮುಖ ಮೂಗು ಕಣ್ಣು ನೋಡಿ ನಿಮ್ಮ ಭವಿಷ್ಯವನ್ನು ತಿಳಿಸ್ಕೋಬೋದು. ಈಗ ಇವಾಗ ಕಟಕ ರಾಶಿಯ ಅಧಿಪತಿ ಯಾರು ಅಂದರೆ ಚಂದ್ರ. ಹಂಗಾದ್ರೆ ಇದರಲ್ಲಿ ಚಂದ್ರ ಪರ್ವ ಎಲ್ಲಿದೆ ಅನ್ನೋದು ಮುಖ್ಯ. ಚಂದ್ರ ಪರ್ವ ಬೆಳೆದಿದ್ದರೆ, ಇವಾಗ ಚಂದ್ರ ಪರ್ವ ಅಂದರೆ ಇದು ಈ ಬೆರಳಿಗೆ ಈ ಜಾಗದಲ್ಲಿ ಬರುವಂಥದ್ದೆಲ್ಲ ಚಂದ್ರ ಪರ್ವ ಇದು ಗಮನಿಸಿ. ಈ ಚಂದ್ರ ಪರ್ವ ಏನಾದರೂ ಬೆಳೆದಿದ್ದರೆ ಸೂಕ್ಷ್ಮ ಸ್ವಭಾವ ನಿಮ್ಮದೇ ಚೆನ್ನಾಗಿ ಬೆಳೆದಿದ್ದರೆ ನಿಮ್ಮದು ಮನಸ್ಸು ಹೆಂಗಿರುತ್ತೆ? ಸೂಕ್ಷ್ಮ ಸ್ವಭಾವ, ಬೇಗ ಉದ್ವೇಗಕ್ಕೊಳಗಾಗ್ತೀರಾ ಮತ್ತು ಚಮತ್ಕಾರವುಳ್ಳವರು. ಪರ್ವ ಯಾಕೆಂದರೆ ಇದನ್ನು ಮೂನ್ ಮೌಂಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಕನ್ನಡದಲ್ಲಿ ಚಂದ್ರ ಪರ್ವ ಅಂತ ಕರೀತಾರೆ. ಪರ್ವ ಪೂರ್ಣ ಬೆಳೆದಿದ್ದರೆ ಪ್ರಕೃತಿ ಕಂಡರೆ ನಿಮಗೆ ತುಂಬ ಇಷ್ಟ. ಪ್ರಕೃತಿ ಮತ್ತು ಸೌಂದರ್ಯ, ಯಾರು ತುಂಬ ಸೌಂದರ್ಯವಾಗಿದ್ದರೆ ಅದನ್ನು ನೀವು ಪ್ರೀತಿಸುತ್ತೀರಿ. ನೀವು ನೈಜ ಪ್ರಪಂಚಕ್ಕಿಂತ ಕನಸಿನ ಪ್ರಪಂಚದಲ್ಲೇ ತಲ್ಲೀನಾಗಿರ್ತೀರಿ, ಕನಸು ಕಾಣ್ತಾ ಇರ್ತೀರ. ಪ್ರೀತಿ ವಿಚಾರದಲ್ಲಿರ್ಬೋದು, ಯಾವುದೇ ವಿಚಾರದಲ್ಲಿರ್ಬೋದು, ಕಲ್ಪನಾ ಪ್ರಪಂಚದಿಂದ ಹೊರಬರುವುದಿಲ್ಲ, ವಾಸ್ತವಿಕಕ್ಕೆ ಬರಲ್ಲ. ನೀವು ಸಹಜವಾಗಿ ತಮ್ಮನ್ನು ತಾವೇ ಮರೆಯುತ್ತೀರಿ. ಪ್ರೀತಿ ಪ್ರೇಮ ಮಾಡೋರು ಪ್ರೀತಿಯಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಹಾಗೆ ಅಪ್ಪಟ ಸ್ವತಂತ್ರವಾದ ವಿಚಾರಗಳನ್ನು ನೀವು ಹೊಂದಿರುತ್ತೀರಿ. ಇದು ಕೈಯಲ್ಲಿರುವಂತಹ ಚಂದ್ರ ಪರ್ವ ನೋಡಿ ನಿಮ್ಮ ಭವಿಷ್ಯವನ್ನು ನಾನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಕೈಯಲ್ಲಿ 12 ರಾಶಿಗಳಿದೆ, ನವಗ್ರಹಗಳಿದೆ. ಈಗ ನಿಮ್ಮದು ಕಟಕ ರಾಶಿ ಎಲ್ಲಿದೆ ಅದನ್ನು ನೀವು ಕಂಡುಹಿಡಿಯಬಹುದು. ಕಟಕ ರಾಶಿ ಇಲ್ಲಿ ಈ ಬೆರಳುಗಳಲ್ಲಿ ತಂಬ್ ಇಂಪ್ರೆಷನ್ ತಗೊತಾರೆ. ನೀವೆಲ್ಲಾದರೂ ಆಧಾರವೆಲ್ಲ ಅಪ್ಡೇಟ್ ಮಾಡ್ಬೇಕಾದ್ರೆ ತಂಬ್ ಇಂಪ್ರೆಷನ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇದನ್ನು ಕಟಕ ರಾಶಿ. ಗುರುಜಿ ನನ್ನ ಹತ್ರ ಎಲ್ಲರದ್ದೂ ಕೈ ಇರುತ್ತೆ, ಕೈಯಿಂದ ಇದ್ದರೂ ಮುಖ ನೋಡಿನೇ ಹೇಳ್ಬೋದಾ? ಎಸ್, ಮುಖ ನೋಡಿನೂ ಹೇಳ್ಬೋದು. ಹನುಮಂತ ಸೀತೆಯನ್ನು ಕಂಡಿಡಿಬೇಕಾದ್ರೆ ಮುಖ ನೋಡಿ, ರೇಖಾಶಾಸ್ತ್ರ, ಫೇಸ್ ರೀಡಿಂಗ್, ಮಾಯಾ ಪ್ರಪಂಚ. ರಾವಣ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸೀತೆನ ಅಪಹರಣ ಮಾಡಿ. ಆಗ ಹುಡುಕೊಂಡು ಹೋದಂಥ ಹನುಮಂತ ಸಮುದ್ರ ದಾಟಿ ಸೀತೆಯನ್ನು ಕಂಡಿಡಿಬೇಕಾದ್ರೆ ರೇಖಾಶಾಸ್ತ್ರ, ಫೇಸ್ ರೀಡಿಂಗ್. ಇವಾಗ ನಿಮ್ಮ ಫೇಸ್, ನಿಮ್ಮ ಮುಖ ರೌಂಡ್ ಆಕಾರದಲ್ಲಿ ಇದೆ ಅಂದ್ಕೊಂಡು, ದುಂಡಗಿನ ಆಕಾರದ ಮುಖಗಳನ್ನು ಚಂದ್ರನ ಮುಖಗಳು ಎಂದು ಕರೆಯುತ್ತಾರೆ. ಇದೆಂಥ ಮುಖ ಅಂದರೆ ಚಂದ್ರನ ಮುಖ. ಇಂಥವರು ಕಾಲ್ಪನಿಕ ಮತ್ತು ಖುಷಿಯ ವ್ಯಕ್ತಿಗಳು, ಸದಾ ಆನಂದವಾಗಿರ್ತಾರೆ. ಅವರು ಉತ್ತಮ ಆಹಾರವನ್ನು, ಚೆನ್ನಾಗಿರೋ ಊಟವನ್ನು ತಿನ್ನಬೇಕು ಅನ್ನೋದನ್ನ ಪ್ರೀತಿಸುತ್ತಾರೆ. ಕೆಲವರು ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಈ ಥರ ಯಾರ ಮುಖ ದುಂಡಗಿದೆ ಗುಂಡಿಗೆ, ಸ್ವಲ್ಪ ಕೆಲಸ ಮಾಡೋಕ್ಕೆ ಲೇಸಿನೆಸ್ ಇರುತ್ತೆ. ಉತ್ತಮ ಆಹಾರವನ್ನು ಪ್ರೀತಿಸುತ್ತಾರೆ. ಹೀಗೆ ನಿಮ್ಮ ಫೇಸ್ ನೋಡಿ, ಮುಖ ಹೇಗಿದೆ ಅಂತ ನೋಡಿ ನಿಮ್ಮ ಭವಿಷ್ಯವನ್ನು ನೀವು ತಿಳ್ಕೋಬೋದು. ನಾನೀಗ ಕಟಕ ರಾಶಿ ಡಿಸೆಂಬರ್ 2020 ಮಾಸ ಭವಿಷ್ಯ ತಿಳಿಸಿದ್ದೀನಿ. ನಿಮಗೆಲ್ಲ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.